ರಿಯಲ್ ಸ್ಟಾರ್ ಉಪೇಂದ್ರ ಆಡಿದಂತಹ ಅದೊಂದು ಮಾತು ವಿವಾದವನ್ನು ಸೃಷ್ಟಿಸಿತ್ತು. ಕ್ಷಮೆಯನ್ನು ಯಾಚನೆ ಮಾಡಿದರೂ ಕೂಡ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಾಗಿತ್ತು. ಈ ಬೆನ್ನಲ್ಲೇ ಹೈಕೋರ್ಟ್ ಉಪೇಂದ್ರ ಅವರಿಗೆ ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ, ವಿಚಾರಣೆಯನ್ನು 12ಕ್ಕೆ ಮುಂದೂಡಿಕೆ ಮಾಡಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನಟ ಉಪೇಂದ್ರಗೆ ತಪ್ಪಿಲ್ಲ, ಇನ್ನು ಸಂಕಷ್ಟ. ಹತ್ತಾರು ಸಂಘಟನೆಗಳ ವಿರೋಧಕ್ಕೆ ಕಾರಣವಾಯಿತು ಅದೊಂದು ಮಾತು. ನಟ ಉಪೇಂದ್ರ ಆಡಿದ ಅದೊಂದು ಮಾತು ಉಪ್ಪಿಯನ್ನ ದೊಡ್ಡ ಸಂಕಷ್ಟಕ್ಕೆ ದೂಡಿದೆ. ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ರಿಂದ ಉಪೇಂದ್ರಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ದಾಖಲಾಗಿದ್ದ 2 ಎಫ್ಐಆರ್ನಲ್ಲಿ ಚೆನ್ನಮ್ಮನಗೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಆದೇಶ ಕೊಟ್ಟಿದ್ದು, ತೀರಾ ಸಂಕಷ್ಟದಲ್ಲಿದ್ದ ಉಪೇಂದ್ರಗೆ ಹೈಕೋರ್ಟ್ ಆದೇಶ ಸಮಾಧಾನ ತರಿಸಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ತನಿಖೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ನಲ್ಲಿ ಅಟ್ರಾಸಿಟಿ ಕೇಸ್ ಜೊತೆಗೆ ಐಪಿಸಿ ಸೆಕ್ಷನ್ ಕೂಡ ಸೇರಿಸಲಾಗಿದೆ. ನಟ ಉಪೇಂದ್ರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಉಪೇಂದ್ರ ವಿರುದ್ಧ ಐಪಿಸಿ ಸೆಕ್ಷನ್ 1980 ಅಂಡರ್ ಸೆಕ್ಷನ್ 505(1)(c) ಜೊತೆಗೆ 153(c) ಜೊತೆಗೆ 295 ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಈ ಒಂದು ಕೇಸ್ ಅಡಿಯಲ್ಲಿ ತನಿಖೆ ಮಾಡಿದ್ರೆ ನಟನಿಗೆ ಮತ್ತೆ ಸಂಕಷ್ಟ ತಗಲಾಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೇನೆಯಲ್ಲಿ ನಟ ಉಪೇಂದ್ರ ಹೈಕೋರ್ಟ್ ಆದೇಶದಿಂದ ಬೀಸೋದೋಣಿಯಿಂದ ಪಾರಾಗಿದ್ದಾರೆ. ಅವರು ಆಡಿದ ಅದೊಂದು ಮಾತು ಹಲವು ಸಂಘಟನೆಗಳ ಲಕ್ಷಾಂತರ ಜನರ ವಿರೋಧವನ್ನ ಮೈಮೇಲೆ ಎಳೆದುಕೊಳ್ಳುವಂತೆ ಮಾಡಿದೆ. ನಟ ಉಪೇಂದ್ರ ಅವರ ಮಾತಿನಿಂದ ರೊಚ್ಚಿಗೆದಿರುವ ಸಮುದಾಯದ ಜನ ಹಲವು ಕಡೆ ಪ್ರತಿಭಟನೆಗಳನ್ನ ಮಾಡಿ ಉಪೇಂದ್ರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.